ನಮಸ್ಕಾರ ವೀಕ್ಷಕರೇ ಷೇರು ಮಾರುಕಟ್ಟೆಯಲ್ಲಿ ಮೇ 30ನೇ ತಾರೀಕಿನಿಂದ ಬಹುತೇಕ ತಲ್ಲಣ 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 ದೊಡ್ಡ ಮಟ್ಟದ ಸೆನ್ಸೆಕ್ಸ್ ಫಾಲಿಂಗ್ ಆಗ್ತಿರುವಂತದ್ದು ಇವತ್ತು ಬಿಎಸ್ಸಿ ಸೂಚಂಕ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಅದು ಸುಮಾರು 1437 ಅಂಕಗಳಷ್ಟು ಕುಸಿದಿದೆ 52846 ಕ್ಕೆ ದಿನದ ವ್ಯವಹಾರ ಅಂತ್ಯ ಆಗಿರುವಂತದ್ದು ನಿಫ್ಟಿ ಅಗೇನ್ ದೊಡ್ಡ ಪ್ರಮಾಣದಲ್ಲಿ 427 ಅಂಕಗಳಷ್ಟು ಕುಸಿತ ಕಂಡಿರುವಂತದ್ದು ಅದು 17774 ಅಂಕಗಳಿಗೆ ಇವತ್ತಿನ ವ್ಯವಹಾರವನ್ನ ತಂದು ನಿಲ್ಲಿಸಿದೆ ಚಿನ್ನ 419 ರೂಪಾಯಿಯಷ್ಟು ಇಳಿಕೆಯಾಗಿದೆ ಷೇರು ಮಾರುಕಟ್ಟೆ ಶುಕ್ರವಾರ ಕೂಡ 1300 ಅಂಕಗಳಷ್ಟು ಕುಸಿತ ಕಂಡಿತ್ತು ವಾರದ ಕೊನೆಯ ದಿನ ವ್ಯವಹಾರದ ಕೊನೆಯ ದಿನ ಕೂಡ ಕುಸಿತ ಕಂಡಿತ್ತು ಆ ಕುಸಿತ ಮುಂದುವರಿಕೆ ಆಗಿರುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಒಂದೇ ದಿನ ಸುಮಾರು 7 ಲಕ್ಷ ಕೋಟಿ ರೂಪಾಯಿಯಷ್ಟು ಷೇರು ಮೌಲ್ಯ ನಷ್ಟ ಆಗಿರುವಂತದ್ದು 7 ಲಕ್ಷ ಕೋಟಿ ರೂಪಾಯಿಯಷ್ಟು ಮೇ 30ನೇ ತಾರೀಕಿನಿಂದ ಹಿಡಿದು ಇಲ್ಲಿವರೆಗೆ ಇವತ್ತಿನವರೆಗೆ ಸುಮಾರು 13.6 ಲಕ್ಷ ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಷೇರುದಾರರಿಗೆ 13.6 ಲಕ್ಷ ಕೋಟಿ ರೂಪಾಯಿಯಷ್ಟು ಇವತ್ತು ಬಿದ್ದಿರುವ ಷೇರುಗಳ ಪೈಕಿ ಬಹುತೇಕ ಬಜಾಜ್ ಫಿನ್ ಸರ್ವಿಸ್ ಬಜಾಜ್ ಫೈನಾನ್ಸ್ ಇಂಡಸ್ಲ್ಯಾಂಡ್ ಬ್ಯಾಂಕ್ ಟೆಕ್ ಮಹೀಂದ್ರ ಟಿಸಿಎಸ್ ಎನ್ಟಿಪಿಸಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಏನಿದೆ ಅದು ಜೊತೆಗೆ ಇನ್ಫೋಸಿಸ್ ಎಸ್ಬಿಐ ಎಲ್ಎನ್ಟಿ ಇವುಗಳ ಷೇರು ಬಿದ್ದಿರುವಂತದ್ದು ಅದಕ್ಕಿಂತಲೂ ಷೇರು ಮಾರುಕಟ್ಟೆಗಿಂತಲೂ ದೊಡ್ಡ ಮುಖ್ಯ ವ್ಯವಹಾರ ನಮಗೆ ಅಂತ ಅನಿಸಿದ್ದು ಇವತ್ತು ಇದೇ ಮೊದಲ ಬಾರಿಗೆ ಡಾಲರ್ ಎದುರು ರೂಪಾಯಿಯ ಮೌಲ್ಯ 78 ರೂಪಾಯಿ ಕುಸಿತ ಆಗಿದೆ 78 ರೂಪಾಯಿ ಕುಸಿತ ಆಗಿದೆ ಇವತ್ತು ಸಾರ್ವಕಾಲಿಕ ಕುಸಿತ ಸಾರ್ವಕಾಲಿಕ ಕುಸಿತ ಕೌಶಿಕ್ ಬಸು ಖ್ಯಾತ ಅರ್ಥಶಾಸ್ತ್ರಜ್ಞರು ಒಂದು ಟ್ವೀಟ್ ಅನ್ನು ಹಾಕಿದ್ದಾರೆ ಏನು ಅಂತ ಹೇಳಿದ್ರೆ ಇಡೀ ವರ್ಲ್ಡ್ ಅಲ್ಲಿ ಡಾಲರ್ ಎದುರು ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ಯಾವುದು ಅಂತ ಹೇಳಿದ್ರೆ ಅದು ಈಗ ಸದ್ಯಕ್ಕಂತೂ ಭಾರತದ ರೂಪಾಯಿ ಇರುವಂಥದ್ದು ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ಸದ್ಯದ ಮಟ್ಟಿಗೆ 78 ರೂಪಾಯಿ 32 ಪೈಸೆ ಆಗಿದೆ ಇವತ್ತು ಒಂದು ಹಂತಕ್ಕೆ ಬಟ್ ಅದು ಆಮೇಲೆ ಕಂಟ್ರೋಲಿಗೆ ಬಂತು 78 ರೂಪಾಯಿಗಿಂತ ಕಮ್ಮಿ ಬಂತು ಬಟ್ ಇಂಟ್ರಾದೇ ದಿನದ ವ್ಯವಹಾರದ ಮಧ್ಯದಲ್ಲಿ 78 ರೂಪಾಯಿ ದಾಟಿ 78 ರೂಪಾಯಿ 30 ಪೈಸೆ ದಾಟಿ ಹೋಗಿರುವಂಥದ್ದು ದೊಡ್ಡ ಮಟ್ಟದ ಆಲ್ ಟೈಮ್ ಫಾಲ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಇದನ್ನು ಯಾಕೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಏನು 2014 ಲೋಕಸಭಾ ಚುನಾವಣೆಗೆ ಮುಂಚೆ ಇರೋಬರ ಭಾಷಣದಲ್ಲಿ ಬರೀ ಇದನ್ನೇ ಹೇಳಿದ್ದು ಡಾಲರ್ ರುಪಿ ನೀವು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಹೋಗಿ ಕೇಳಿದ್ರೆ ಅವರು 1 ರೂಪಾಯಿಗೆ $10 ತರ್ತೀನಿ ಅನ್ನೋ ಲೆವೆಲಿಗೆ ಮಾತಾಡಿದ ಭಾಷಣೆ ಇದೆ ಸೊ ಈಗ ಕೇಳಬೇಕೀಗ ಬಿ ಜೆ ಪಿ ನಾಯಕರ ಹತ್ರ ಎಲ್ಲಿ ಹೋಗಿದೆ ಅವತ್ತೆಲ್ಲ ಸುಮ್ಮನೆ ಬಟ್ ಆಮೇಲೆ ಟಿ ವಿಯವ್ರು ನೋಡಿದ್ರೆ ನೀವು ಟಿ ವಿಯವ್ರಿಗೆ ಇವನ್ನೆಲ್ಲ ಪ್ರಶ್ನೆ ಮಾಡೋಕೆ ಹೋಗಲ್ಲ ಪಾಪ ಬೇಜಾರಾಗ್ಬಿಡುತ್ತೆ ಮೋದಿಯವ್ರಿಗೆ ಅಂತ ಪ್ರಶ್ನೆ ಮಾಡೋಕೆ ಹೋಗಲ್ಲ ಕಳೆದ ವೀಡಿಯೋದಲ್ಲೂ ಕೂಡ ಹೇಳಿದ್ವಿ ಯಾಕೆ ಟಿ ವಿಯವ್ರು ಪ್ರಶ್ನೆ ಮಾಡಲ್ಲ ಅಂತ ಇಲ್ಲದಿದ್ದರೆ ಬೇರೆಯವ್ರು ಸರ್ಕಾರ ಏನಾದರೂ ಇದ್ದಿದ್ದರೆ ಆ ಕಡೆ ಒಂದು ಪ್ಲೇಟ್ ಈ ಕಡೆ ಒಂದು ಪ್ಲೇಟ್ ಗ್ರಾಫಿಕ್ಸ್ ಹಾಕ್ಕೊಂಡು ಗಂಟೆಗಟ್ಟಲೆ ಭಾಷಣ ಮಾಡಿರೋರು ಇಷ್ಟೊತ್ತಿಗೆ ಟಿ ವಿಯಲ್ಲಿ ಖ್ಯಾತ ನಮ್ಮ ಪತ್ರಕರ್ತರಲ್ಲ ಬಟ್ ಯಾರು ಕೂಡ ಈಗ ಮಾತಾಡೋಕೆ ಹೋಗಲ್ಲ ಬೇಜಾರಾಗ್ಬಿಟ್ರೆ ಮೋದಿಗೆ ಅಂತ ಯಾಕೆ ಸೆನ್ಸೆಕ್ಸ್ ಫಾಲ್ ಆಗಿದೆ ಈ ಪ್ರಮಾಣಕ್ಕೆ ಇವತ್ತಿಗೆ ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಇದೇ ಮೊದಲ ಬಾರಿಗೆ 40 ವರ್ಷಗಳಲ್ಲೇ ಮೊದಲ ಬಾರಿಗೆ ಹಣದುಬ್ಬರ ಅರ್ಥಾತ್ ಬೆಲೆ ಏರಿಕೆ ಅತಿ ಹೆಚ್ಚು ದಾಖಲಾಗಿರುವಂಥದ್ದು 8.6 ಬೆಲೆ ಏರಿಕೆ ಆಗಿದೆ ಅಲ್ಲಿ ಹಣದುಬ್ಬರ ದರ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಹಜವಾಗಿ ಈಗ ಹೇಗೆ ಭಾರತದಲ್ಲಿ ಆರ್ ಬಿ ಐ ಸಾಲದ ಮೇಲಿನ ಬಡ್ಡಿಯ ದರ ಜಾಸ್ತಿ ಮಾಡ್ತೋ ಅದೇ ರೀತಿ ಅಮೆರಿಕದಲ್ಲೂ ಕೂಡ ಅಲ್ಲಿಯ ಫೆಡರಲ್ ಬ್ಯಾಂಕ್ ಏನಿದೆ ಅದು ತನ್ನ ಸಾಲದ ಮೇಲಿನ ಬಡ್ಡಿ ದರವನ್ನು ಜಾಸ್ತಿ ಮಾಡಲಿಕ್ಕೆ ಹೋಗುತ್ತೆ ಹೀಗಾಗಿ ಇನ್ವೆಸ್ಟರ್ಸಿಗೆ ಒಂಥರ ನಿರಾಸಕ್ತಿ ಇರುತ್ತೆ ಷೇರು ಮಾರುಕಟ್ಟೆಯಲ್ಲಿ ಎಲ್ಲಿ ಲಾಸ್ ಆಗುತ್ತೋ ಅಂತೇಳಿ ಸೊ ಸಾಧ್ಯವಾದಷ್ಟು ವಿಡ್ರಾ ಮಾಡ್ಕೋತಾರೆ ಆದಷ್ಟು ಬೇಗ ಬಚಾವ್ ಆಗೋಣ ಅಂತೇಳಿ ಒಂದು ಆಮೇಲೆ ಭಾರತದಲ್ಲಿ ಕೂಡ ಈಗ ಮೇ ತಿಂಗಳಿದ್ದು ಏನು ಇನ್ಫ್ಲೇಷನ್ಸ್ ಡಾಟಾ ಬರಬೇಕು ನಮಗೆ ಗ್ರಾಹಕ ಹಣದುಬ್ಬರದ್ದು ಏನು ಡಾಟಾ ಬರಲಿಕ್ಕಿದೆ ಅದರ ಪ್ರಕಾರ ಅದು ನಿಯರ್ಲಿ 7.7ಗೆ ಬಂದು ನಿಲ್ಬೋದು ಅಂತೇಳಿ ಅಂದರೆ ಆರ್ ಬಿ ಐಗೆ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಇರುವಂತಹ ಪ್ರಮಾಣಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಬೆಲೆ ಏರಿಕೆ ಇರೋದರಿಂದ ಇನ್ನಷ್ಟು ದಿನಗಳಲ್ಲಿ ಆರ್ ಬಿ ಐ ಸಾಲದ ಮೇಲಿನ ಬಡ್ಡಿ ದರವನ್ನು ಜಾಸ್ತಿ ಮಾಡುತ್ತಾ ಹೋಗುತ್ತೆ ಎನ್ನುವಂತಹ ಲೆಕ್ಕಾಚಾರ ಇರೋದರಿಂದ ಹೂಡಿಕೆದಾರರು ಕೂಡ ವಿಶೇಷವಾಗಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಏನಿದ್ದಾರೆ ಅವರು ತಮ್ಮ ಷೇರುಗಳನ್ನು ವಾಪಸ್ ತಗೋತಾ ಇದ್ದಾರೆ ಭಾರತದ ಷೇರು ಮಾರುಕಟ್ಟೆಯಿಂದ ಹೀಗಾಗಿ ಡಾಲರ್ ರೂಪಾಯಿ ಎದುರು ಡಾಲರ್ಗೆ ಬೇಡಿಕೆ ಜಾಸ್ತಿ ಆಗಿರೋದರಿಂದ ಔಟ್ಫ್ಲೋ ಜಾಸ್ತಿ ಆಗ್ತಿರೋದರಿಂದ ಇನ್ಫ್ಲೋಗಿಂತ ಸಹಜವಾಗಿ ರೂಪಾಯಿ ಮತ್ತು ಡಾಲರ್ನ ವಿನಿಮಯ ದರ ಏನಿದೆ ಅದು ಈ ಪ್ರಮಾಣದಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುವಂಥದ್ದು ಇದರ ಹೊಡೆತ ಏನು ತಿಂತೀವಿ ನಾವು ಅಂತ ಹೇಳಿದ್ರೆ ಡಾಲರ್ ಮತ್ತು ರೂಪಾಯಿಯ ಮೌಲ್ಯ
ವೇರಿಯೇಷನ್ಸ್ ಆದರೆ ಎಗೇನ್ ಪೆಟ್ರೋಲು ಡೀಸೆಲ್ಲು ಗ್ಯಾಸು ಬೆಲೆ ಏರಿಕೆ ಮಾಡಬೇಕಾದಂಥ ಮತ್ತೆ ಪರಿಸ್ಥಿತಿ ಬರ್ಬೋದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗ್ತಾ ಇದೆ, ಮತ್ತೆ ಅದರ ಕೊಡತ ಬೀಳ್ಬೋದು, ವಿದೇಶದಿಂದ ಆಮದು ಇನ್ನಷ್ಟು ದುಬಾರಿ ಆಗುತ್ತೆ ನಮಗೆ. ಇವೆಲ್ಲ ಪರಿಣಾಮಗಳಿರುವಂಥದ್ದು. ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು ಇವತ್ತು ಒಂದೇ ದಿನ ಸುಮಾರು 7 ಲಕ್ಷ ಕೋಟಿ ರೂಪಾಯಿಯಷ್ಟು ಕಳ್ಕೊಂಡಿರುವಂಥದ್ದು. ಮೇ 30ರಿಂದ ಇಲ್ಲಿವರೆಗೆ 13 ಲಕ್ಷ ಕೋಟಿ ರೂಪಾಯಿ ಷೇರು ಮಾರುಕಟ್ಟೆಯಲ್ಲಿ ನಷ್ಟ ಆಗಿರುವಂಥದ್ದು. ಇದು ಮುಂದುವರಿಬೋದು ಎನ್ನುವಂಥದ್ದು. ಆಮೇಲೆ ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಚೀನಾದಲ್ಲಿ ಕೋವಿಡ್ ಟೆಸ್ಟಿಂಗ್ ಪ್ರಮಾಣ ಏನಿದೆ ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಹೀಗಾಗಿ ಏನಾದರೂ ಮತ್ತೆ ಹೊಸ ವೇವ್ ಏನಾದರೂ ಸ್ಟಾರ್ಟ್ ಆಗಿ ರೆಸ್ಟ್ರಿಕ್ಷನ್ಸ್ ಆದರೆ ಚೀನಾದಲ್ಲಿ, ಆಗ ಇಡೀ ಆರ್ಥಿಕ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತೆ ಜಾಗತಿಕವಾಗಿ ಎನ್ನುವ ಕಾರಣ ಆತಂಕ ಇರೋದರಿಂದ ಅದು ಕೂಡ ಹೂಡಿಕೆದಾರರನ್ನು ಮಾನಸಿಕವಾಗಿ ಒಂದು ಸ್ವಲ್ಪ ಕುಗ್ಗಿಸಿದೆ. ಆ ಕಾರಣಕ್ಕೋಸ್ಕರ ಶೇರ್ ವಿತ್ಡ್ರಾಯಿಂಗ್ ಆಗ್ತಿರುವಂಥದ್ದು, ಔಟ್ಫ್ಲೋ ಜಾಸ್ತಿ ಆಗ್ತಿರುವಂಥದ್ದು.